ಬ್ಲೌಸ್ ಹೊಲಿದು ಉಳಿದಿರೋ ಬಟ್ಟೆಯಲ್ಲಿ ಯಾವ ರೀತಿ ಲಟ್ಕನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಮೂರುವರೆ ಇಂಚು ನಾನಿಲ್ಲಿ ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ 3 ಪೀಸು ಮತ್ತು ರೆಡ್ ಕಲರ್ 3 ಪೀಸು ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಟ್ರ್ಯಾಗ್ನಲ್ಲಿ ಥರ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಎಲ್ಲ ಪೀಸ್ನು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಕೇವಲ 2-3 ನಿಮಿಷದಲ್ಲಿ ರೆಡಿ ಆಗುವಂಥದ್ದು, ತುಂಬ ಈಸಿಯಾಗಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಹಾಗೆ ನೋಡೋದಕ್ಕೂ ಕೂಡ ತುಂಬ ಯುನಿಕಾಗಿ ಕಾಣಿಸುತ್ತೆ. ಅಂದರೆ ನಾರ್ಮಲಾಗಿ ನೀವು ಲಟ್ಕನ್ ಹಾಕ್ತಾನೆ ಇರ್ತೀರಾ, ತುಂಬ ಜನ ಹೇಳ್ತಾರೆ ಈ ಲಟ್ಕನು ತಲೆ ಕೂದಲಿಗೆ ಸಿಗಾಕೊಳ್ಳುತ್ತೆ ಮತ್ತು ಸೀರೆಗೆಲ್ಲ ಸಿಗಾಕೊಳ್ಳುತ್ತೆ, ನಮ್ಗೆ ಇರಿಟೇಷನ್ ಆಗುತ್ತೆ, ನಾರ್ಮಲ್ ಬಟ್ಟೆಯಿಂದನೇ ಸ್ಟಿಚಿಂಗ್ ಮಾಡಿ ಅಂತ ಅಂದ್ಬಿಟ್ಟು. ಆವಾಗ ನಾವು ಬಟ್ಟೆಯಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಸೇಮ್ ಒಂದೇ ಥರ ಡಿಸೈನ್ ಸ್ಟಿಚಿಂಗ್ ಮಾಡೋದಕ್ಕಿಂತ ಸ್ವಲ್ಪ ಡಿಸೈನಾಗಿ ವೆರೈಟಿಯಾಗಿ ನಾವು ಏನಾದ್ರು ಡಿಸೈನ್ ಕ್ರಿಯೇಟ್ ಮಾಡೋದು ಅಂತಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ, ಈ 6 ಪೀಸ್ನು ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಲ್ಲ ಆಯಿತು. ಇವಾಗ ಪೀಸ್ ಮೇಲೆ ಪೀಸ್ ಇಟ್ಕೊಂಡು ನೋಡಿ, ಡೈರೆಕ್ಟಾಗಿ ಎಲ್ಲ ಪೀಸ್ ಇಟ್ಕೊಂಡು ಡೈರೆಕ್ಟಾಗಿ ಹೊಲಿಯೋಕೆ ಹೋಗ್ಬೇಡಿ. ಒಂದೊಂದು ಪೀಸ್ಗೆ ನೀವು ಹೊಲಿಬೇಕು, ಏಕೆಂದರೆ ಲಟ್ಕನ್ನು ನಾವು ಸೀದಾ ಮಾಡ್ತೀವಲ್ಲ, ಅವಾಗೇನಾಗುತ್ತೆ ಅದು ಓಪನ್ ಆಗಿಬಿಡುತ್ತೆ, ಅದು ಕರೆಕ್ಟಾಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಬರಲ್ಲ. ಸೊ ಒಂದೊಂದು ಪೀಸ್ಗೂ ಕೂಡ ನಾವಿಲ್ಲಿ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು, ಆವಾಗ ಆ ಲಟ್ಕನ್ನು ಕರೆಕ್ಟಾಗಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಎಷ್ಟು ಪೀಸ್ ತೊಗೋಬೋದು, ನಾನಿಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಇದು ರೆಡ್ 3 ಮತ್ತು ಗ್ರೀನ್ 3. ರೆಡ್ ಇದೆಯಲ್ಲ, ಅದು ಫುಲ್ ರೆಡ್ ಅಲ್ಲ, ಒಂದು ಸ್ವಲ್ಪ ಗುಲಾಬಿ ಶೇಡ್ ಬಂದಿದೆ ವೀಡಿಯೋದಲ್ಲಿ, ಈ ಥರ ಕಾಣಿಸ್ತಿದೆ. ಸೊ ಇದನ್ನು ಸ್ಟಿಚಿಂಗ್ ಮಾಡಿಕೊಂಡು ಇದನ್ನು ಈ ರೀತಿ ಹೊಲ್ಕೊಳ್ಳಿ, ಮತ್ತು ಈ ಕಡೆ ಸೈಡು ಕೂಡ ಸೇಮ್ ಇದೇ ರೀತಿ ಹೊಲ್ಕೊಳ್ಳಿ. ಈ ಥರ ಹೊಲ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಉಂಟಲ್ಲ ಬಟ್ಟೆನ, ಇದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ನಿಮ್ಮದು ಗೋಲ್ಡನ್ ಕಲರ್ ಇದ್ದರೆ ಗೋಲ್ಡನ್, ಗ್ರೀನ್ ಇದ್ದರೆ ಗ್ರೀನ್, ಯಾವ್ದಾರು ರೆಡ್ ಇದ್ದರೆ ರೆಡ್ ಕಲರ್, ಯಾವ್ದಾರು ಸರಿ ಡೋರಿನ ತೊಗೊಂಡು ಇದನ್ನು ಇಲ್ಲಿಂದ ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಇದನ್ನು ಸೀದಾ ಮಾಡ್ಕೋಬೇಕು. ಇದನ್ನು ನೀವೇನಾದರೂ ಈ ಸೀದಾ ಮಾಡ್ಕೋಬೇಕಾದ್ರೆ ನೀಟಾಗಿ ಇದನ್ನು ನಿಧಾನವಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಕ್ರಿಯೇಟ್ ಮಾಡುವಂಥ ಒಂದು, ತುಂಬ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುವಂಥ ಒಂದು ಲಟ್ಕನ್ನು ಅಂತ ಅಂದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.